ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸೋಮಾರ್ಪೇಟೆಗೆ ಬಂದಿದ್ದೀನಿ. ಸೋಮಾರ್ಪೇಟೆ ಹತ್ರ ತತ್ತ ಶೆಟ್ಟಳ್ಳಿ ಅಂತ, ಅಂದರೆ ನಮ್ಮ ಪಪ್ಪನ ತಂಗಿ ಮನೆ, ನಮ್ಮ ಅತ್ತೆ ಮನೆ. ತುಂಬ ಚೆನ್ನಾಗಿದೆ ಈ ಜಾಗ. ನಮ್ಮೂರಲ್ಲಿ ದೊಡ್ಡ ಮನೆ ಬಿಟ್ಟರೆ ಇಲ್ಲಿ ಈ ಮನೆ ಚೆನ್ನಾಗಿದೆ, ಹಳೇ ಕಾಲದ ಮನೆ. ಸೊ ಹಾಗಾಗಿ ನಾ ಚಿಕ್ಕದ್ರಲ್ಲೆಲ್ಲ ಬಂದೇ ಉಳಿತಾ ಇದ್ದೆ. ತುಂಬ ಚೆನ್ನಾಗಿದೆ ನೋಡಿ, ಅಲ್ಲಿ ಎಂಟ್ರೆನ್ಸ್ ಏನು ಸಕತ್ತಾಗಿದೆ. ಬನ್ನಿ ಮಗಳೇ. ಏನು ಚೆನ್ನಾಗಿ ಓಡ್ಬರ್ತಾಯಿದೆ. ಹೋಮ್ ಟೂರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಹಳೆಯ ಕಾಲದ ಮನೆ, ಹಂಚಿನ ಮನೆ, ತುಂಬ ಚೆನ್ನಾಗಿದೆ ಜಾಗ. ಹಾಗಾಗಿ ಮಾಡ್ತೀನಿ, ನಾನು ಎಲ್ಲ ಮನೆಯೂ ಮಾಡಲ್ಲ, ನನಗೆ ಇಷ್ಟ ಆಗಿದ್ದ ಮನೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದು ನಮ್ಮೂರಲ್ಲಿ ದೊಡ್ಡ ಮನೆ, ನಮ್ಮ ಚಿಕ್ಕಪ್ಪನ ಮನೆ ಅದು ಮಾಡಿದೆ. ನೆಕ್ಸ್ಟ್ ಅದೇ ಥರದ್ದು ಇದು ಒಂದು ಮನೆ, ಇದನ್ನು ನೋಡಿ ಹೊರಗಿಂದ ಮನೆ ಚಿಕ್ಕದಂಗೆ ಕಾಣಿಸುತ್ತೆ, ಒಳಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಆ್ಯಕ್ಚುಲಿ ತುಂಬ ಬೆಟ್ಟದ ಮೇಲೆ ಇರೋದು ನೋಡಿ, ಅದೇ ಮೇನ್ ಡೋರು. ಆ ಮೇನ್ ಡೋರ್ ಓಪನ್ ಆಗಿದ ತಕ್ಷಣ ಬೆಟ್ಟದ ತುದಿನೇ ಕಾಣಿಸೋದು ನೋಡಿ. ಈ ಕಾಫಿ ಬೆಳೆ ಟೈಮು, ಒಳ್ಳೆ ಕಾಫಿ ರೇಟ್ ಇದೆ. ನಮ್ಮ ಅತ್ತೆ ಹೂವಿನ ಗಿಡಗಳು ನೋಡಿ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ ನಮ್ಮ ಅತ್ತೆ ವರ್ಷಕ್ಕೊಂದ್ಸರಿ. ಅಂದರೆ ಮಲೆನಾಡವ್ರಿಗೆ, ಅಂದರೆ ಇಲ್ಲಿಯವರಿಗೆ ಸ್ವಲ್ಪ ಗಿಡ ನೋಡ್ಕೊಳ್ಳೋದು, ಗಿಡ ಬೆಳೆಸೋದು ತುಂಬ ಇಷ್ಟ. ನೋಡೋಣ, ಇಲ್ಲಿಂದ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತೋಟ ಎಲ್ಲ. ಒಂಥರ ಕಾಫಿ ಗಿಡಗಳನ್ನೇ ಒಳ್ಳೆ ಶೋ ಗಿಡ ಥರ ಹಾಕೊಂಡಿದ್ದಾರಲ್ಲ. ಇದು ನೋಡಿ, ಅಂದರೆ ಇಲ್ಲಿ ಮಾವ ಇದ್ದಾರಲ್ಲ, ಮಾವಂದು ತಮ್ಮಂದಿನ ಮನೆ, ಇದೊಂದು ಮನೆ, ಆಚೆ ಒಂದು ಮನೆ ಇದೆ. ಇವಾಗ ಒಳಗೆ ಹೋಗೋಣ, ನಮ್ಮ ಅತ್ತೆ ಇರ್ತಾರೆ. ಇವರೇ ನಮ್ಮ ಅತ್ತೆ ಇಷ್ಟ. ಫರ್ನಿಚರ್ಸ್ ಮಾತ್ರ ಒಳ್ಳೆ ಡಿಸೈನ್ ಮಾಡ್ಕೊಂಡಿರ್ತಾರೆ. ಅದೇ ಒಂದು ಮನೆಗೆ ತುಂಬಾ ದೊಡ್ಡ ಲುಕ್ ಕೊಡ್ತಾರೆ ಅದನ್ನೆಲ್ಲ, ಟೈಲ್ಸ್ ಎಲ್ಲ. ಆದ್ರೆ ಅದಕ್ಕೆ ಮಕ್ಕಳೆಲ್ಲ ತೆಗಿಯಕ್ ಬಿಡ್ಲಿಲ್ಲ, ಹಳೆ ಕಾಲದಲ್ಲಿ ಡೋರ್ಗಳು ಸ್ವಲ್ಪ ಚಿಕ್ಕದಾಗಿ ಇರ್ತಿದ್ವು, ಚಿಕ್ಕದಾಗಿ ಬಗ್ಗಿ ನಡಿಬೇಕು. ಇನ್ನೇನಾದ್ರು ಸ್ವಲ್ಪ ಹೈಟ್ ಇರೋ ಬದ್ರು ಬಗ್ಗಿ ನಡಿಬೇಕು ಇಲ್ಲಿ. ಸಿಗುತ್ತಿಲ್ಲ ಮೆಟೀರಿಯಲ್. ಇದು ರೋಸ್ ವುಡ್. ಯಾವೆಲ್ಲ ವುಡ್ಗಳು ಸಿಗ್ತಾವ ಇಲ್ಲಿ ಎಲ್ಲ ಮೆಟೀರಿಯಲ್ ಮಾಡ್ಸೋದು? ನಂದಿ ಸಿಗುತ್ತೆ, ರೋಸ್ ವುಡ್ ಸಿಗುತ್ತೆ, ಟೀಕ್ ಸಿಗುತ್ತೆ, ಅಲ್ಸು ಸಿಗುತ್ತೆ, ಫೋಟೋನೂ ಸಿಗುತ್ತೆ. ನಾವು ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ಮಾಡಿಸ್ಕೊಡ್ತೀವಿ. ಹೊರಗಡೆಯವರೆಲ್ಲ ಬಂದ್ಬೇಕಾದ್ರೆ ತಗೊಂಡೋಗ್ಬೋದು. ಮಾಡಿಸಿ, ತುಂಬ ಜನ ತಗೊಂಡಿದ್ದಾರೆ. ಒಂದು 30 ಲಕ್ಷದ ನಾನೇ ಆರ್ಡರ್ ಕೊಡಿಸಿದ್ದೀನಿ. ಹೌದಾ? ಸುಮಾರು ನೋಡಿ 9 ವರ್ಷದಿಂದ ಸುಮಾರು ಒಂದು 30-31 ಲಕ್ಷದ ಆರ್ಡರ್ ಕೊಡಿಸಿದ್ದೀನಿ. ಎಲ್ಲ ಮಾಡಿಸ್ಕೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಆ ನಂಬರು ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಇದು ನೋಡಿ. ಸೋಫಾ ತುಂಬಾ ಚೆನ್ನಾಗಿದೆ, ಮತ್ತೆ ಇದು ಜಾಗನೂ ತುಂಬಾ ಏನ್ ತಗೊಳ್ಳಲ್ಲ. ಇದು ಜಾಗ ತುಂಬಾ ಬೇಕು ಅಂತಂದ್ರೆ ಅವ್ರಿಗೆ ಕಂಫರ್ಟ್ ಅಂತ ಹೇಳಿದ್ರೆ ಒಂದ್ 2-3 ಇಂಚು ದೊಡ್ಡದು ಮಾಡಿಸ್ಕೋಬಹುದು. 23 ಜಾಗ ಇದ್ರೆ ಬೇಕಾದ್ರೆ 23 ಇಂಚು ಮಾಡಿಸಿದ್ರೆ ಕಂಫರ್ಟ್. ಎಲ್ಲ ಟೀಪಾಯ್ ಪ್ರತಿಯೊಂದು ಮಾಡಿಸಿರೋದು, ಎಲ್ಲ ಮಾಡಿಸಿರೋದು. ಅದು ಟಿವಿ ಸ್ಟ್ಯಾಂಡ್, ಅದು ಕೂಡ ನೋಡಿ ನೋಡ್ಬೋದು. ಒಂದು ರೌಂಡ್ ತಿರುಗಿದ್ರೆ ಒಂದು ವಿಶಾಲವಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮನೆ ಅಂದ್ರೆ.
ಹದಿನೈದು ಜನ ಕುತ್ಕೊಬಹುದು ಫ್ರೀಯಾಗಿ. ಮತ್ತೆ ನನಗೆ ಈಗ ಅದು ಹಾಕೊಂಡಾಗ ಜಾಗ ನನಗೆ ಒಂದಡಿ ಜಾಗ ಉಳಿದಿದೆ, ಎರಡ್ ಕಡೆಯಿಂದ ಒಂದಡಿ ಜಾಗ ಉಳಿದಿದೆ. ಹಾಗಾಗಿ ಆ ಸ್ವಲ್ಪ ದೊಡ್ಡದಾಗ್ಲಿ ಅಂತಾನೆ ನಾನು ಸ್ವಲ್ಪ ಚಿಕ್ಕದ್ ಮಾಡಿಸ್ತೆ. ನೋಡಿ ಕೈ ಹಾಕೊಳಕು ಚೆನ್ನಾಗಿದೆ, ಒಳಗೂ ಚೆನ್ನಾಗಿದೆ, ಫ್ರೀ ಅನ್ಸುತ್ತೆ. ಇದು ಅಟ್ಟ ಎಲ್ಲ ನೋಡಿ, ಏನ್ ಜನ ಡಿಸೈನ್ ಎಲ್ಲ ಏನು ಹಳೆ ಇದ್ರಲ್ಲಿ ಮಾಡಿಸಿದ್ದೆ ಅವಾಗಲೇ. ಈಗ 58 ವರ್ಷದಲ್ಲಿ ಮಾಡಿಸಿರೋದೇ ಎಲ್ಲ. ಹಾ, ಒಳ್ಳೆ ಸ್ಟ್ರಾಂಗ್ ಆಗಿದೆ. ನಾವು ಪೇಂಟು ಅಜ್ಜ ಆಗ ಮಾಡಿಸಿದ್ರು, ನಾವು ಕಲರ್ ಚೇಂಜ್ ಮಾಡಿದ್ವಿ, ವೈಟ್ ಮಾಡಿದ್ವಿ, ಅವಾಗ ಬ್ಲೂ ಇತ್ತು. ಹೌದಾ? ರೂಮ್ ಗೆ ಹೋಗಿ ಇದೆಲ್ಲ ಶೀಲ್ಡ್ ಎಲ್ಲ ಇಡೋದಕ್ಕೆ ಅಂತ ಇಲ್ಲ, ಇದು ಮಾಡಿಸಿರೋದೇ. ಇದು ತಗೊಂಡಿದ್ದು. ಹೌದಾ? ತಗೊಂಡಿದ್ದು. ಮಾತ್ರ ಆಂಟಿಕ್ ಮನೆ ಅಂತಾನೆ ಹೇಳ್ಬೋದು. ಆಂಟಿಕ್ ಪೀಸ್ ಇಡೀ ಮನೆನೇ, ಪ್ಲಾಸ್ಟಿಕ್ ಜಾಸ್ತಿ, ತುಂಬಾ ಕಡಿಮೆ ಬಳಸಿರೋದು. ಇದು ನೋಡಿ, ಇದು 52 ವರ್ಷದ್ದು ಇದು ಬೆಂಚ್. ಇದೊಂದೇ ನಾನು ಹಳೆಯದು ಇಟ್ಕೊಂಡಿರೋದು. ಹೌದಾ? ಮಾವನ ನೆನಪಲ್ಲಿ. ನೋಡಿ ಹಳೆ ರೇಡಿಯೋ, ಇವೆಲ್ಲ ಹಳೆ ನೆನಪುಗಳು. ಇವು ಈ ರೇಡಿಯೋಗಳು ಟೀಪೈ ಅದು ಹಳೇದೇ, ಅದೊಂದು ಟೀಪೈ ಇದು ಹಳೇದಿದೆ. ಬನ್ನಿ ಕಬೋರ್ಡ್ ನೋಡಿ, ಹಳೆ ಕಬೋರ್ಡ್. ಓಹೋ, ಇಲ್ಲೊಂದು ನೋಡಿ, ಇದು ನೋಡಿದ್ರಲ್ಲ, ಇದೇ ಚಿನ್ನದ ವಾಟರ್ ಪ್ರೂಫ್ ಅಲ್ಲ, ಗೋದ್ರೇಜ್ ಏನು ಕಮ್ಮಣದ್ದು, ಕಮ್ಮಣದ್ದು ದೊಡ್ಡಿಡ ಬೀರೋದು. ಎಲ್ಲರದ್ದು ಇವಾಗ ಮದ್ವೆ ಆಗಿದೆ, ಬೆಂಗಳೂರು, ಬೇಲೂರು ಮತ್ತೆ ಹಾಸನಲ್ಲಿ ಎಲ್ಲರದ್ದು ಮದ್ವೆ ಆಗಿದೆ. ಮಲ್ನಾಡ ಸುಂದರಿಯರು ಒಬ್ರಿಗಿಂತ ಅವರು ಚೆನ್ನಾಗಿದ್ದಾರೆ. ಅಜ್ಜ ಅಜ್ಜಿ ಓ ಇಲ್ಲಿ ಡಬಲ್ ಕಟ್ ಹಾಕಿದ್ರು, ಇನ್ನೊಂದು ಟೀಪಾಯ್ ಬೇರೆ ಇದೆ. ಅಜ್ಜ ಅಜ್ಜಿ ಅವರೇ, ಅವರು 94 ವರ್ಷ ಆಗಿತ್ತು ಅಜ್ಜ ತೀರೋಗೋಗ. ಹೌದಾ? ಅಜ್ಜಿ ತೀರೋಗೋಗ 90 ಅಂತ ಹೇಳ್ತಿದ್ರು, ಅವ್ರಿಗೆ ಜಾತಕ ಇತ್ತಿಲ್ಲ, ಗೊತ್ತಿಲ್ಲ. ನಾವು ಅಂತ ಅವ್ರ ಮಗಳು ಇದ್ರ ಮೇಲೆ ನೋಡ್ಕೊಂಡಾಗ ಅಜ್ಜಿ ಮಾತ್ರ ತುಂಬಾ ಸಾಧು, ಅಜ್ಜ ಅಷ್ಟೇ ಸ್ಟ್ರಾಂಗ್. ನೋಡಿ ಇದೊಂದು ಕಬೋರ್ಡ್ ಇದೆ, ಅಜ್ಜಂದು ಮಾತ್ರ. ಇದನ್ನ ನೋಡೋಕೆ ಆಂಟಿಕ್ ಮನೆ ಪೀಸ್ಗಳು ನೋಡೋದಕ್ಕೆ ಮಾತ್ರ ಅಷ್ಟು ಖುಷಿ ಆಗುತ್ತೆ. ಈ ಜಾಗ ಬಂಗಕ್ಕೆ ಬಂದ್ರೆ ಮಲೆನಾಡಲ್ಲಿ ಇಂಥವ್ ಇದ್ರೆ ಮಾತ್ರ ಅದಕ್ಕೊಂದು ಸೌಂದರ್ಯ. ದೇವ್ರ ಮನೆ ಮಲ್ನಾಡು ಕಡಿಮೆ ಅಲ್ವಾ ದೇವ್ರ ಪೂಜೆ ಮಾಡೋದು? ಕಡಿಮೆ ಕಡಿಮೆ, ನಮ್ಮ ಅತ್ತೆ ಮಾತ್ರ ಜಾಸ್ತಿ ಮಾಡೋದು. ದೇವ್ರ ಭಕ್ತರು ಮೇಲ್ಗಡೆಯಿಂದ ಸೂರ್ಯನ ಬೆಳಕು ಬರತರ ಮಾಡೋದಲ್ಲ, ಸೂರ್ಯನ ಬೆಳಕ ಫೋಟೋಕ್ಕೆ ಬೀಳಕ್ ಮಾಡ್ಕೊಂಡಿರೋದು. ಮತ್ತೆ ಇಲ್ಲೊಂದು ರೂಮ್ ಇದೆ ಕಾರ್ನರ್. ಇವೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದು ಅತ್ತೆ ಇಲ್ಲಿಂದ ಬಂದ್ರೆ. ಇದು ಒಂದು ರೂಮ್, ಇದು ಅತ್ತೆ ಮಾವ ರೂಮ್. ಮತ್ತೆ ಬಾಣಿತನ ಮಾಡೋದಿದ್ರೆ ಇಲ್ಲೇ ಮಾಡೋದು, ಯಾಕಂದ್ರೆ ಸೌಂಡ್ ಎಲ್ಲ ಕೇಳಿಸಲ್ಲ ಇಲ್ಲಿ. ಇದು ನೋಡಿ ನಮ್ಮ ಅಜ್ಜ ದೊಡ್ಡ ಮನೆ. ಅಮ್ಮ ಎಷ್ಟು ರೂಮ್ಸ್ ಇದೆ ಮನೇಲಿ? ಮನೇಲಿ 5 ರೂಮ್ಸ್ ಇದೆ. ಇದು ಬಾತ್ರೂಮ್, ಇದು ಮತ್ತೆ ಇಂಡಿಯನ್ ಟಾಯ್ಲೆಟ್. ನನಗೆ ತುಂಬಾ ಇಷ್ಟ ಆಗಿದ್ದ ಬಗ್ಗೆ ಇದು, ಈ ಡೋರ್ ಬೆಟ್ಟದ ಬೆಟ್ಟನ ಕತ್ತರಿಸಿ ಮನೆಯನ್ನ ನಿರ್ಮಾಣ ಮಾಡಿರೋದು. ಮನೆಯಿಂದ ಹೊರಗಡೆ ಹೋಗಿ ಇನ್ನೊಂದು ಬಗ್ಗೆ ಇದೆ ಈಚೆಯಿಂದ ಎಲ್ರಿಗೂ ಒಂದೊಂದು. ಇದು ಡಬಲ್ ಬೇರ್ ಕೋವಿ, ಇದೆಲ್ಲ ಇವಾಗ 2 ಲಕ್ಷ ಜರ್ಮನ್ ಮೇಡ್. ಪಿಸ್ತಲ್ ಪಿಸ್ತಲ್ ಇದೆ ಹೋದ್ರು ಮಾತ್ರ. ಮಲ್ನಾಡು ಅಂದ್ಮೇಲೆ ಇದು ಇರ್ಬೇಕು ಆವಾಗ್ಲೇ, ಅದಕ್ಕೊಂದು ಅದಕ್ಕೊಂದು ರೇಂಜ್ ಗೊತ್ತು. ಅದೇ ಗರ್ರ ಮಗಳೇ,
ನಮ್ಮ ಮಗಳೆಲ್ಲ ಲ್ಯಾಂಡ್ ಲೈನ್ ನೋಡಿಲ್ಲ. ನೀವೆಲ್ಲ ಲ್ಯಾಂಡ್ ಲೈನ್ ನೋಡಿಲ್ಲ ನೋಡಿಲ್ಲ ಅದಂಗೆ ಮಗಳ ಲ್ಯಾಂಡ್ ಲೈನ್ ಮೊದಲು ನಮ್ಮ ಕಾಲದಲ್ಲೆಲ್ಲ. ಇದು ಸೋಫಾ ಅಂತ ದಿವಾನ ಅಂತ ದಿವಾನ 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 ಕಿಚನ್ ಇದು ಮಾಡರ್ನ್ ಕಿಚನ್ ಇಲ್ಲಿ. ಇಲ್ಲೆಲ್ಲ ಒಂದ್ ಸ್ವಲ್ಪ ಗ್ಲಾಸ್ ಇಟ್ಕೊಳ್ಳಕ್ಕೆ ಆಕ್ಚುಲಿ ಇದೊಂದು ದೊಡ್ಡ ಮನೆ ವಿಡಿಯೋ ಮಾಡ್ದಾಗ ಟನಲ್ ಎಂಟ್ರಿ ಆಗಿದೆ. ಹಂಗ ಇದೊಂದು ಟನಲ್ ಇದು ಡೈನಿಂಗ್ ಟೇಬಲ್ ಇದು ಟೀಕ್ ಮತ್ತೆ ಸಿಂಪಲ್ ಆಗಿ ತುಂಬಾ ಗಾಡಿ ಗಾಡಿ ತರನು ಇಲ್ಲ. ಮೇಂಟೆನೆನ್ಸ್ ಎಲ್ಲ ತುಂಬಾ ಈಸಿ ಇದು. ಈ ಪ್ಲೇನ್ ಮಾಡಿಸ್ಕೊಂಡಷ್ಟು ಮೇಂಟೆನೆನ್ಸ್ ಈಸಿ. ನಮ್ಮ ಮಲ್ನಾಡಲ್ಲಿ ಟರ್ನಿಂಗ್ ಇದೆಲ್ಲ ಮಾಡಿಸ್ಕೊಂಡಾಗ ಅದೆಲ್ಲ ಇದಾಗ ವರ್ಷದಕ್ಕೆ ಅದಕ್ಕೆಲ್ಲ ತುಂಬಾ ತುಂಬಾ ಅನುಕೂಲ ಆಗಿದೆ ನೋಡಿ. ಇಲ್ಲಿಂದ ಇಲ್ಲಿ ಈ ಮನೆಯಿಂದ ಈ ಮನೆಗೆ ಕನೆಕ್ಟ್ ಆಗೋದು ಇದು. ಈಗ ನೋಡಿ ನಾನು ಹೊರಗಡೆ ಹೇಳಿದ್ನಲ್ಲ ಇಲ್ಲಿ ತೋರಿಸಿದ್ನಲ್ಲ ಇದು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಗಿಡಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಮಲ್ನಾಡಲ್ಲಿ ಗಿಡದ ಹುಚ್ಚು ಜಾಸ್ತಿ ಮೇಂಟೆನೆನ್ಸ್ ತುಂಬಾ ಈಸಿ. ರೆಡ್ ಆಗೋದು 6 months 7 months ಇರುತ್ತೆ ಮತ್ತೆ ಗ್ರೀನ್ ಬರುತ್ತೆ. ಹೌದಾ? ಮೇಂಟೆನೆನ್ಸ್ ಎಲ್ಲ ಬಹಳ ಈಸಿ. 1 ತಿಂಗಳಿಗೆಲ್ಲ ಓಕೆ. ಇದು ಆಗ ಇದರಿಂದ ಹಾಲಿಂದ ಇಲ್ಲಿ ಬಂದ್ರೆ ಇಲ್ಲೊಂದು ಕಿಚನ್. ಇದು ಹಳೆ ಕಾಲದ್ದು ಕಿಚನ್. ಬೇಕು ಅಂದಾಗ ನಾವು ಮಾಡ್ಕೋಬಹುದು. ಇದು 112 ವರ್ಷ ಆಗಿದೆ ಈ ಕಲ್ಲಿಗೆ. ಹೌದಾ? ಕಲ್ಲರೆ ಅಜ್ಜಿದು ತಾತಜ್ಜಿದು ದೊಡ್ಡ ಅಜ್ಜಿದು. ಅದು ನಾನು ಅಲ್ಲಿಂದ ತಂದಿದ್ದೆ. ಇಲ್ಲೂ ಕೂಡ ವಾಶ್ರೂಮ್ ಇಟ್ಟಿದ್ರಲ್ಲ ಅಲ್ಲೂ ಕೂಡ ವಾಶ್ರೂಮ್ ಗಳಿದೆ. ಕಿಚನ್ ಎಲ್ಲ ಎರಡಿದೆ. ಕಿಚನ್ ಇಂದ ಇದು ಹೊರಗ್ ಬಂದ್ರೆ ಇದೊಂದು ಪ್ಯಾಸೇಜ್ ಅಲ್ಲಿ ಬಟ್ಟೆ ಎಲ್ಲ ಹೋಗಿದ್ದು ಅಲ್ಲಿ ತೋರಿಸಿದ್ನಲ್ಲ ನೋಡಿ ಅದು ಡೋರು. ಅದು ಆಕ್ಚುಲಿ ಇದು ಈಗ ರೀಸೆಂಟ್ ಈಗ 2 ಇಯರ್ಸ್ ಆಗಿರುತ್ತೆ. ಇವಾಗ 4 ಇಯರ್ಸ್ ಮಣ್ಣು ಕುಸಿತು ಅಂತ ಹೇಳಿ ಬಿಟ್ಟಾಗ ಕೊಡಗಲಿ ಮಣ್ಣು ಕುಸಿತು ಅವಾಗ ಬಂದು ನೋಡಿ ಅಲ್ಲಿ ಕೂತಿತ್ತು ಮಣ್ಣು ನೋಡಿ. ಇಲ್ಲೆಲ್ಲ ಮರದಲ್ಲಿ ನಾವು ಗುತ್ತಿಗೆ ಅಂತಲೇ ಬಿಟ್ಟಿರೋದು. ಹೌದಾ? ಮಣ್ಣು ಇದನ್ನ ಟಚ್ ಆಗಿತ್ತು ಅಂದ್ರೆ ಕೊಡಗಲ್ ಆಗಿತ್ತಲ್ಲ ಮಣ್ಣು ಕುಸಿತ ಅಂತ ದೊಡ್ಡ ನ್ಯೂಸ್ ಬರೀ ಅದೇ ನ್ಯೂಸ್ ಆಗಿತ್ತು. ಈಗ ಒಂದ್ ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಮಾಡಿಟ್ಟಿದ್ದಾರೆ. ಅಲ್ಲೇ ಕಾಣಿಸ್ತಿದ್ರೆ ಅಲ್ಲೇ ಇದಾರಲ್ಲ ನೋಡಿ ಕಂಪ್ಲೀಟ್ ಆಗಿ ಇಲ್ಲಿಂದ ಎಲ್ಲ ಒಂದ್ ಕಡೆಯಿಂದ ಕುಯ್ಕೊಂಡು ಹೋಗ್ತಾ ಇದಾರೆ ಕಾಫಿ ಬೀಜ. ಇಲ್ಲಿ ನೋಡಿ ಫೈನಲಿ ಕಾಫಿ ಬೀಜಗಳು ಬರೋದು ಹಿಂಗೆ ಪಲ್ಪರ್ ಎಲ್ಲ ಆದ್ಮೇಲೆ ಇಲ್ಲಿ ಏನ್ ನೋಡ್ತೀರಾ ಇದೇ ಕಾಫಿ ಬೀಜ. ಇದನ್ನ ಆಕ್ಚುಲಿ ತಗೊಂಡೋಗೋದು ರೆಸಾರ್ಟ್ ರೆಸಾರ್ಟ್ ಇದ್ದಂಗೆ ಇದೆ ಮಾತ್ರ ಮನೆ. ಹೊಸದಾಗಿ ರೆಸಾರ್ಟ್ ಬೇರೆ ಮಾಡ್ತಾ ಇದಾರೆ ಇವ್ರ ಹಿಂಭಾಗದಲ್ಲಿ. ಅದು ರೆಸಾರ್ಟ್ ಮುಗಿದ್ಮೇಲೆ ನಾವೇ ಬಂದು ಬಂದು ಕುದ್ದಾಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ನೋಡಿ ಹೂವಿನ ಗಿಡ ನೋಡಿ ಎಲ್ಲ ನಮ್ಮ ಅತ್ತೆ ಎಷ್ಟು ನೀಟಾಗಿ ಇಟ್ಕೊಂಡಿರೋದು. ಎಷ್ಟು ಚೆನ್ನಾಗಿದೆ ಜಾಗ ನೋಡಿ ಮಲ್ನಾಡ್ದು. ನಾವಿಲ್ಲಿ ಚಿಕ್ಕದ್ರಲ್ಲಿದ್ದಾಗ ಇಲ್ಲಿ ನಮ್ಮ ಅತ್ತೆ ಮಕ್ಕಳೆಲ್ಲ ಇದ್ರಲ್ಲ ಸೊ ಅವಾಗ ಇಲ್ಲಿ ನಾವು ಆಟಾಡೋಕೆ ಬರ್ತಾ ಇದ್ದೆ. ಇಲ್ಲೊಂದು ಇದೇ ಅವ್ರ ತೋಟ. ಈ ತೋಟದಲ್ಲಿ ನೀರು ಹರಿಯೋದು ಇಲ್ಲಿ ಮಳೆ ಬಂದರೆ ಮಾತ್ರ ಏನು ಸಕ್ಕತ್ತಾಗಿರುತ್ತೆ ಗೊತ್ತೆ. ಈಗೆಲ್ಲ ಕಾಫಿ ಕುಯ್ಯೋ ಟೈಮು ಸೊ ಹಾಗಾಗಿ ಎಲ್ಲ ಕುಯ್ದು ಕುಯ್ದು ಇಲ್ಲಿ ರೋಡ್ ಸೈಡ್ ಇಡ್ತಾ ಇದ್ದಾರೆ ನೋಡಿ. ಇಲ್ಲಿ ಚೆನ್ನಾಗಿದೆ. ನಾವು ಒಂದು ಬೆಟ್ಟ ತುತ್ತ ತುದಿಯಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ ಮಾತ್ರ ಜಾಗ ಮಾತ್ರ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು ಮತ್ತು ನನ್ನ ತಲೆಯಲ್ಲಿ ಇತ್ತು ಹೋಮ್ ಟೂರ್ ಮಾಡಬೇಕು. ಅದು ನಮ್ಮ ಅಜ್ಜ ಕಟ್ಸಿರೋಂಥ ಮನೆ ಅಂದರೆ ಈಗ ನಮ್ಮ ಅಂಕಲ್ ಮನೆ ಅದು ದೊಡ್ಡ ಮನೆ ಅಂತ. ಅದು ಬಿಟ್ಟರೆ ಇದೊಂದಿತ್ತು. ಯಾಕಂದರೆ ಈ ಎರಡೂ ಮನೆ ತುಂಬ ಚೆನ್ನಾಗಿದೆ ತುಂಬ ಹಳೆ ಕಾಲದ್ದು. ಸೊ ಮಾಡಕ್ಕೆ ತುಂಬ ಚೆನ್ನಾಗಿದೆ ಹೋಮ್ ಟೂರು. ಹಾಗಾಗಿ ಇಂಥವೆಲ್ಲ ನಾವು ದುಡ್ಡು ಕೊಟ್ಟರು ಸಿಗಲ್ಲ ಈ ನೇಚರ್ ಮಧ್ಯೆ ಇವೆಲ್ಲ. ಹಾಗಾಗಿ ಖುಷಿಯಾಗಿ ನಾನು ಇಷ್ಟಪಟ್ಟು ಮಾಡೋವಂಥದ್ದು. ನನ್ನ ತಲೆಯಲ್ಲಿ ಇದ್ದು ದೊಡ್ಡ ಮನೆ ಕಲ್ಲರೆ ನಮ್ಮ ಅಜ್ಜ ಅವ್ರದ್ದು. ಇದು ನಮ್ಮ ಅತ್ತೆ ಅವ್ರ ಮನೆ. ಇದು ಕೂಡ ಹಂಗೆ ಇದೆ. ಇದು ತುಂಬ ದೊಡ್ಡ ಹಳೆಯ ಮನೆ. ಸೊ ಹಾಗಾಗಿ ಇಷ್ಟ ಆಗಿ ಈ ಹೋಮ್ ಟೂರ್ ಮಾಡಿದ್ದು. ಇಲ್ಲಿಗೆ ಈ ಹೋಮ್ ಟೂರ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವಿಡಿಯೋಸ್ನ ಬ್ರೌಸ್ ಮಾಡಬಹುದು.
ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು.